ನಮಸ್ತೆ ವೀಕ್ಷಕರೇ, ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೈಡಂ. ಬೆಳಗ್ಗೆ ಕ್ರಿಕೆಟ್, ಸಂಜೆ ವೇಳೆ ಭಜನೆ. ಬಿಎಸ್ವೈ ಇನ್ ಹ್ಯಾಪಿ ಮೂಡ್. ಬಿಜೆಪಿ ನಾಯಕರು ಫುಲ್ ರಿಲ್ಯಾಕ್ಸ್ ಮೂಡ್ಗೆ ಜರಿದ್ದಾರೆ. ರಮಡಾ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿರೋ ಬಿಜೆಪಿ ಶಾಸಕರೊಂದಿಗೆ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಭಜನೆ ಮಾಡಿದ್ದಾರೆ. ನಿನ್ನೆ ಮುಂಜಾನೆ ಶಾಸಕರೊಂದಿಗೆ ಕ್ರಿಕೆಟ್ ಆಡಿ ಬಿಎಸ್ವೈ ಕಾಲ ಕಳೆದರು. ಅಷ್ಟೇ ಅಲ್ಲದೆ ಸಂಜೆ ಬಿಎಸ್ವೈ ಸೇರಿದಂತೆ ಎಲ್ಲ ಶಾಸಕರು ಕೂಡ ಭಜನೆಯಲ್ಲಿ ಪಾಲ್ಗೊಂಡಿದ್ದರು. ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಹೋಮ ಹವನ ವಿಶೇಷ ಪೂಜೆ ಸಲ್ಲಿಸಿದರು. ದತ್ತಾತ್ರೇಯ ಬಾಬಾ ಬುಡನ್ಗುರಿ ಸ್ವಾಮಿ ದರ್ಗದ ಶಾ ಖಾದ್ರಿ ಸಲ್ಲಿಸಿರುವ ನ್ಯಾಯಾಂಗ ನಿಂದನೆ ಅರ್ಜಿ ಸ್ಪಷ್ಟನೆ ನೀಡುವಂತೆ ಸುಪ್ರೀಂ ಕೋರ್ಟ್ ಸೂಚನೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿನ ವಿವಾದಾತ್ಮಕ ಗುರು ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾದ ಶಾ ಖಾದ್ರಿ ಸಲ್ಲಿಸಿರುವ ನ್ಯಾಯಾಂಗ ನಿಂದನೆ ಅರ್ಜಿಗೆ ಸಂಬಂಧಿಸಿದಂತೆ ಸ್ಪಷ್ಟನೆ ನೀಡುವಂತೆ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. ಜುಲೈ 22ರ ಒಳಗೆ ಈ ಕುರಿತು ಪ್ರತಿಕ್ರಿಯಿಸಬೇಕು ಎಂದು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಪೀಠ ನಿರ್ದೇಶನ ನೀಡಿದೆ. ಧಾರ್ಮಿಕ ಆಚರಣೆಗಳಲ್ಲಿನ ತಮ್ಮ ಪಾತ್ರ ಸೀಮಿತಗೊಳಿಸಲಾಗಿದ್ದು ಆಡಳಿತ ನಿರ್ವಹಣೆಯ ಹೊಣೆ ಕಿತ್ತುಕೊಳ್ಳಲಾಗಿದೆ. ಆಡಳಿತವನ್ನು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ವಹಿಸಿರುವುದು ನ್ಯಾಯಾಂಗ ನಿಂದನೆ ಎಂದು ದೂರಿ ದರ್ಗಾದ ಸಜ್ಜದ್ ನಶೀನ್ ಆಗಿರುವ ಸೈಯದ್ ಗೌಸ್ ಮೊಹಿಯುದ್ದೀನ್ ಶಾ ಖಾದ್ರಿ ಅರ್ಜಿ ಸಲ್ಲಿಸಿದರು. ಸಜ್ಜದ ನಶೀನ್ ಅವರು ಕರ್ತವ್ಯ ಲೋಪ ಎಸಗಿ ಕ್ಷೇತ್ರದ ಆದಾಯದ ದುರ್ಬಳಕೆ ಮಾಡಿಕೊಂಡಿದ್ದು ಕಂಡು ಬಂದಲ್ಲಿ ಅಥವಾ ಆಡಳಿತ ನಿರ್ವಹಿಸಲು ವಿಫಲವಾದಲ್ಲಿ ಆಡಳಿತವನ್ನು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ನೀಡಬೇಕು ಎಂಬ ಷರತ್ತು ವಿಧಿಸಿರುವ ಕುರಿತು ಪ್ರತಿಕ್ರಿಯಿಸಬೇಕು ಎಂದು ನ್ಯಾಯಪೀಠ ಸರ್ಕಾರದ ಪರ ವಕೀಲ ಬಸವ ಪ್ರಭು ಪಾಟೀಲ್ ಅವರಿಗೆ ಸೂಚಿಸಿತು. ಹಿಂದೆಯೂ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ ನಡೆಸಿದ್ದ ನ್ಯಾಯಪೀಠ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತಿತರಿಗೆ ನೋಟಿಸ್ ಜಾರಿ ಮಾಡಿತ್ತು. Thank you.
ನಾನು ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವನಲ್ಲ ಎಂದು ಸ್ಪೀಕರ್ ರಮೇಶ್ ಕುಮಾರ್ ಹೇಳಿದ್ದಾರೆ. ಅತೃಪ್ತ ಶಾಸಕರ ಅರ್ಜಿಗೆ ಸಂಬಂಧಿಸಿದ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯವನ್ನು ವ್ಯಾಖ್ಯಾನಿಸುವುದಿಲ್ಲ. ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆ ನಡೆದಿದ್ದು ಅಂತಿಮ ತೀರ್ಪು ಬಂದ ನಂತರ ಪ್ರತಿಕ್ರಿಯಿಸುತ್ತೇನೆ ಎಂದು ವಿಧಾನಸಭಾಧ್ಯಕ್ಷ ಕೆಆರ್ ರಮೇಶ್ ಕುಮಾರ್ ಹೇಳಿದರು. ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಅಡ್ಗಲ್ ಗ್ರಾಮದಲ್ಲಿ ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿ, ನಾನು ಯಾರಿಗೂ ಸವಾಲು ಹಾಕಿಲ್ಲ, ಸುಪ್ರೀಂ ಕೋರ್ಟ್ಗಿಂತ ನಾನು ದೊಡ್ಡವನಲ್ಲ ಎಂದರು. ನನಗೆ ಕೊಟ್ಟಿರುವ ಜವಾಬ್ದಾರಿ ನಿರ್ವಹಿಸಿದ್ದೇನೆ. ಅತೃಪ್ತ ಶಾಸಕರ ರಾಜೀನಾಮೆ ಸಂಬಂಧ ಸ್ವಾತಂತ್ರ್ಯ ಹೋರಾಟಗಾರ ಎಸ್ಎಸ್ ದೊರೆಸ್ವಾಮಿ, ಸಾಹಿತಿ ದೇವನೂರು ಮಹಾದೇವ್, ಕೆಲ ಸಂಘ ಸಂಸ್ಥೆಗಳ ಸದಸ್ಯರು ಹಾಗೂ ಸಾರ್ವಜನಿಕರು ನನ್ನ ಕಚೇರಿಗೆ ದೂರು ಸಲ್ಲಿಸಿದ್ದಾರೆ. ಈ ದೂರುಗಳ ವಿಚಾರಣೆ ನಡೆಸಬೇಕಿದ್ದು ಸಂವಿಧಾನ ಬದ್ಧವಾಗಿ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ಸಂಸತ್ತಿಗೆ ಹಾಜರಾಗದ ಮೈಗಳ್ಳ ಸಚಿವರ ಪಟ್ಟಿ ಕೊಡಿ ಎಂದು ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ಸಂಸತ್ ಕಲಾಪಗಳಿಗೆ ಹಾಜರಾಗದಿರುವ ಸಚಿವರ ಪಟ್ಟಿ ಕೊಡಿ ಎಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸಂಸತ್ತಿಗೆ ಹಾಜರಾಗದೇ ಇರುವ ಸಚಿವರ ಹೆಸರನ್ನು ಪಟ್ಟಿ ಮಾಡಿ ಆ ಪಟ್ಟಿಯನ್ನು ಪ್ರತಿದಿನ ಸಂಜೆಯೊಳಗೆ ನೀಡಬೇಕು ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಅವರಲ್ಲಿ ಮೋದಿ ಹೇಳಿದ್ದಾರೆ. ಬಿಜೆಪಿ ಸಂಸದೀಯ ಪಕ್ಷದ ವಾರದ ಸಭೆ ನಂತರ ಮೋದಿ ಈ ಆದೇಶ ನೀಡಿದ್ದಾರೆ. ಸಭೆಯಲ್ಲಿ ಸಂಸದರನ್ನುದ್ದೇಶಿಸಿ ಮಾತನಾಡಿದ ಮೋದಿ, ರಾಜಕೀಯದ ಚೌಕಟ್ಟು ಮೀರಿ ಕೆಲಸ ಮಾಡಬೇಕು ಎಂದು ಸಂಸದರಿಗೆ ಹೇಳಿದ್ದಾರೆ. ದೇಶದಲ್ಲಿನ ಜಲಕ್ಷಾಮದ ಬಗ್ಗೆ ಉಲ್ಲೇಖಿಸಿದ ಅವರು, ಸಂಸದರು ಅವರವರ ಚುನಾವಣೆ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿನ ಅಧಿಕಾರಿಗಳೊಂದಿಗೆ ಕುಳಿತು ಜನರ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕು ಎಂದಿದ್ದಾರೆ. ಸಂಸದರು ಅವರವರ ಚುನಾವಣಾ ಕ್ಷೇತ್ರದಲ್ಲಿ ವಿಶಿಷ್ಟವಾದ ಕೆಲಸಗಳನ್ನು ಮಾಡಬೇಕು. ಅಲ್ಲಿನ ಸ್ಥಳೀಯ ಆಡಳಿತಗಾರರೊಂದಿಗೆ ಕೆಲಸ ಮಾಡುವುದಲ್ಲದೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಕ್ಷಯ ಮತ್ತು ಕುಷ್ಠ ರೋಗವನ್ನು ದೇಶದಿಂದ ಮುಕ್ತಗೊಳಿಸುವುದಕ್ಕಾಗಿ ಸಂಸದರು ಕಾರ್ಯಪ್ರವೃತ್ತರಾಗಬೇಕು ಎಂದು ಮೋದಿ ಕರೆ ನೀಡಿದ್ದಾರೆ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಬುಧವಾರದಿಂದ 5 ದಿನಗಳ ಕಾಲ ಭಾರಿ ಮಳೆ ಬೀಳುವ ಸಂಭವವಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ 5 ದಿನಗಳ ಕಾಲ ಭಾರಿ ಮಳೆ ಬೀಳಲಿದೆ. ಇಲ್ಲಿನ ಕೆಲವು ಪ್ರದೇಶಗಳಲ್ಲಿ 115 ಮಿಲಿಮೀಟರ್ನಿಂದ 204 ಮಿಲಿಮೀಟರ್ ವರೆಗೂ ಮಳೆ ಬೀಳುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯು ಜಿಲ್ಲಾಡಳಿತಗಳಿಗೆ ನೀಡಿರುವ ಮುನ್ನೆಚ್ಚರಿಕೆ ವರದಿಯಲ್ಲಿ ತಿಳಿಸಿದೆ. ಮಲೆನಾಡು, ಕೊಡಗು, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಬುಧವಾರ ಹಾಗೂ ಗುರುವಾರ 64 ಮಿಲಿಮೀಟರ್ನಿಂದ 115 ಮಿಲಿಮೀಟರ್ ವರೆಗೆ ಮಳೆ ಬೀಳಬಹುದು. ನಂತರದ 3 ದಿನಗಳ ಕಾಲ 115 ಮಿಲಿಮೀಟರ್ನಿಂದ 204 ಮಿಲಿಮೀಟರ್ ಮಳೆ ಸುರಿಯುವ ಸಾಧ್ಯತೆ ಇದೆ. 5 ದಿನಗಳ ಕಾಲ ಚಾಮರಾಜನಗರ ಜಿಲ್ಲೆಯಲ್ಲೂ ಹೆಚ್ಚಿನ ಮಳೆ ಬೀಳಲಿದೆ ಎಂಬ ಮುನ್ಸೂಚನೆ ಇದೆ. ಹಾಸನದಲ್ಲಿ ಗುರುವಾರದಿಂದ 4 ದಿನಗಳ ಕಾಲ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಶನಿವಾರ ಭಾನುವಾರ ಉತ್ತಮ ಮಳೆಯಾಗಲಿದೆ. ಕಲಬುರಗಿ, ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಭಾನುವಾರ ಮಳೆ ಬೀಳಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಗುರು ಪೂರ್ಣಿಮೆ ಅಂಗವಾಗಿ ಆಹ್ವಾನದ ಮೇರೆಗೆ ಪ್ರಧಾನಿ ಮೋದಿ ಭೇಟಿಯಾದ ಪೇಜಾವರ ಶ್ರೀ. ಉಡುಪಿಯ ಪೇಜಾವರ ಮಠದ ವಿಶ್ವೇಶ ತೀರ್ಥ ಶ್ರೀಗಳು ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದರು. ಪರ್ಯಾಯ ಮುಗಿದ ಬಳಿಕ ಕಚೇರಿಗೆ ಭೇಟಿ ನೀಡುವಂತೆ ಹಿಂದೆ ಪ್ರಧಾನಿ ಮೋದಿ ಶ್ರೀಗಳಿಗೆ ಆಹ್ವಾನ ನೀಡಿದರು. ಅದರಂತೆ ದೆಹಲಿ ಪ್ರವಾಸದಲ್ಲಿದ್ದ ಶ್ರೀಗಳು ಪ್ರಧಾನಿ ಭೇಟಿಗೆ ಉತ್ಸುಕತೆ ತೋರಿದಾಗ ಪ್ರಧಾನಿ ಕಚೇರಿಯಿಂದ ಭೇಟಿಗೆ ಸಮಯ ನಿಗದಿಯಾಯಿತು. ಇಬ್ಬರು ಉಭಯ ಕುಶಲೋಪರಿ ನಡೆಸಿದರು ಎಂದು ಶ್ರೀಗಳ ಆಪ್ತ ಸುನೀಲ್ ಅವರು ಖಾಸಗಿ ಮಾಧ್ಯಮದವರಿಗೆ ತಿಳಿಸಿದರು. ಗುರು ಪೌರ್ಣಿಮೆಯ ದಿನ ಪೇಜಾವರ್ ಶ್ರೀಗಳು ಭೇಟಿಯಾಗಿದ್ದಕ್ಕೆ ಪ್ರಧಾನಿ ಮೋದಿ ಸಂತಸ ವ್ಯಕ್ತಪಡಿಸಿದರು. ಶ್ರೀಗಳ ಆಶೀರ್ವಾದ ಪಡೆದರು. ರಕ್ಷಣಾ ಇಲಾಖೆಗೆ 1 ಕೋಟಿ ರೂಪಾಯಿ ದೇಣಿಗೆ ನೀಡಿದ ವಾಯುಪಡೆಯ ಮಾಜಿ ಸಿಬ್ಬಂದಿ.
ಬೇರೆಯವರಿಗೆ ಒಂದು ರೂಪಾಯಿ ಕೊಡಲು ಹಿಂದೆ ಮುಂದೆ ನೋಡುವ ಕಾಲದಲ್ಲಿ ಭಾರತೀಯ ವಾಯುಪಡೆಯ ಮಾಜಿ ಸಿಬ್ಬಂದಿಯೊಬ್ಬರು ಭಾರತೀಯ ರಕ್ಷಣಾ ಇಲಾಖೆಗೆ 1 ಕೋಟಿ ದೇಣಿಗೆ ನೀಡಿದ್ದಾರೆ. ದೇಣಿಗೆ ನೀಡಿದ ಈ ವ್ಯಕ್ತಿಯ ಹೆಸರು ಸಿಬಿಆರ್ ಪ್ರಸಾದ್. ಇವರಿಗೆ ಈಗ 74 ವರ್ಷ ವಯಸ್ಸು. ಭಾರತೀಯ ವಾಯುಪಡೆಯಲ್ಲಿ 9 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದ ಪ್ರಸಾದ್ ಅಷ್ಟೊಂದು ಮೊತ್ತವನ್ನು ದೇವಣಿಯಾಗಿ ನೀಡಿದ್ದು ಯಾಕೆ ಎಂಬುದನ್ನು ವಿವರಿಸಿದ್ದು ಹೀಗೆ: ನಾನು 20 ವರ್ಷದವನಿದ್ದಾಗ ಭಾರತೀಯ ವಾಯುಪಡೆ ಸೇರಿದೆ. ಅಲ್ಲಿ 9 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೆ. ಈ ನಡುವೆ ರೈಲ್ವೆ ಇಲಾಖೆ ಉತ್ತಮವಾದ ಕೆಲಸವೊಂದನ್ನು ನೀಡುವುದಾಗಿ ಹೇಳಿದ್ದರಿಂದ ನಾನು ವಾಯುಪಡೆಯನ್ನು ತೊರೆದು ಬಂದೆ. ದುರಾದೃಷ್ಟವಶತಃ ನನಗೆ ಆ ಕೆಲಸ ಸಿಗಲಿಲ್ಲ. ಜೀವನೋಪಾಯಕ್ಕಾಗಿ ಯಾವುದಾದರೊಂದು ಕೆಲಸ ಮಾಡುವುದು ಅನಿವಾರ್ಯವಾಗಿತ್ತು. ಆಗ ನಾನು ಚಿಕ್ಕದಾಗಿ ಕೋಳಿ ಫಾರ್ಮ್ ಆರಂಭಿಸಿದೆ. ಅದು ನನ್ನ ಕೈ ಹಿಡಿಯಿತು. ನಾವು ಬರುವಾಗ ಏನು ತಂದಿಲ್ಲ, ಹಾಗೆ ಹೋಗುವಾಗಲೂ ಏನು ತೆಗೆದುಕೊಂಡು ಹೋಗುವುದಿಲ್ಲ. ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ಜೇಬಿನಲ್ಲಿ 5 ರೂಪಾಯಿ ಇಟ್ಟುಕೊಂಡು ಮನೆಯಿಂದ ಹೊರಬಂದ ನಾನು ಇಂದು 500 ಎಕರೆ ಜಮೀನು ಹೊಂದಿದ್ದೇನೆ. ಇದಕ್ಕೆಲ್ಲ ನನ್ನ ಪರಿಶ್ರಮ ಕಾರಣ ಎಂದರು. I worked 108 months in Air Force as airman. Airman means that is equivalent to Sipai. After 9 years I left service because railways offered me a good job as a sportsman. So I went outside. But unfortunately I did not get the job. So I was forced to give up my sports career and started a small poultry farm for my livelihood. Fortunately I grown well. After fulfilling my responsibilities, my family responsibility, I thought I should give back to the defense, whatever I got. That is 108 months I worked. And I got a lot of knowledge through Air Force. So as a return. ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಪೊಲೀಸ್ ಅಧಿಕಾರಿಗಳ ವೇತನ ಹೆಚ್ಚಳ ಮಾಡಿ ಸರ್ಕಾರ ಆದೇಶಿಸಿದೆ. ಕಾನ್ಸ್ಟೇಬಲ್ಗಳಿಗೆ ಕಷ್ಟ ಪರಿಹಾರ ಭತ್ತಿಯನ್ನು 1,000 ರಿಂದ 2,000ಕ್ಕೆ ಹೆಚ್ಚಳ ಮಾಡಲಾಗಿದೆ. ಆಗಸ್ಟ್ 1 ಪರಿಷ್ಕೃತ ವೇತನ ಪೊಲೀಸ್ ಸಿಬ್ಬಂದಿಗೆ ಸಿಗಲಿದೆ. 6ನೇ ವೇತನ ಆಯೋಗದ ಶಿಫಾರಸು ಹಾಗೂ ರಾಘವೇಂದ್ರ ಔರಾದ್ಕರ್ ವರದಿಯನ್ನು ಒಟ್ಟುಗೂಡಿಸಿ ವೇತನ ಪರಿಷ್ಕರಿಸಲಾಗಿದೆ. ಔರಾದ್ಕರ್ ವರದಿಯನ್ನು ಯಥಾವತ್ ಜಾರಿ ಮಾಡಿಲ್ಲ. ಇತರೆ ಇಲಾಖೆಗಳಲ್ಲಿ ನೌಕರರು ಪಡೆಯುತ್ತಿರುವ ವೇತನವನ್ನು ಪರಿಗಣಿಸಿ ಪೊಲೀಸ್ ಇಲಾಖೆ ಸಿಬ್ಬಂದಿ ವೇತನ ಹೆಚ್ಚಳ ಮಾಡಲಾಗಿದೆ. ಸಬ್ ಇನ್ಸ್ಪೆಕ್ಟರ್, ಡಿವೈಎಸ್ಪಿ ಹಂತದ ಅಧಿಕಾರಿಗಳ ವೇತನ ಪರಿಷ್ಕರಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಲಾಖೆ ಪ್ರಕಟಣೆ ತಿಳಿಸಿದೆ. ಜಿಲ್ಲಾ ಆರೋಗ್ಯಾಧಿಕಾರಿಯನ್ನ ಸ್ಕೌಂಡ್ರಲ್ ಅಂತ ಬೈದಿದ್ದಕ್ಕೆ ಸ್ಪೀಕರ್ ರಮೇಶ್ ಕುಮಾರ್ ಇಲ್ಲಿದೆ ಮಾಹಿತಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ವಿಧಾನಸಭಾ ಸ್ಪೀಕರ್ ರಮೇಶ್ ಕುಮಾರ್ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಕುಮಾರ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದಾಗ ಚುಚ್ಚುಮದ್ದು ಕೊರತೆಯ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಜಿಲ್ಲಾ ಆರೋಗ್ಯಾಧಿಕಾರಿಗೆ ತರಾಟೆಗೆ ತೆಗೆದುಕೊಂಡರು. ಸ್ಕೌಂಡ್ರಲ್ಸ್, ದೇವರು ಅಂತ ಇದ್ರೆ ನಿಮ್ಗೆ ಈಗಲೇ ಏನಾದ್ರೂ ಆಗ್ಬೇಕು. ಬಡವರು ಅಂದ್ರೆ ಲೆಕ್ಕಕ್ಕೆ ಇಲ್ಲ ನಿಮ್ಗೆಲ್ಲ. ನೀವೆಲ್ಲ ಸೇರಿ ಖಾಸಗಿ ಆಸ್ಪತ್ರೆಗಳಿಗೆ ಲಾಭ ಮಾಡುತ್ತಿದ್ದೀರಿ ಅಂತ ತರಾಟೆಗೆ ತೆಗೆದುಕೊಂಡರು. ಇನ್ನು ಸ್ಪೀಕರ್ ಕೋಪಕ್ಕೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕಕ್ಕಾಬಿಕ್ಕಿಯಾದರು. ನಾನು ಮೊದಲ ಮಗನಾಗಿ ಹುಟ್ಟಿದ್ದೇನೆ ಎಂದು ಹೇಳುವ ಮೂಲಕ ಅಚ್ಚರಿ ಮೂಡಿಸಿದ ರಾಜವಂಶಸ್ಥ ಯದುವೀರ್. ಮೊದಲ ಮಗ ಆಡ್ಬೇಡ, ಕೊನೆಯ ಭಾಷಣ ಮಾಡ್ಬೇಡ ಅಂತ ನಮ್ಮ ಕನ್ನಡ ಮೇಷ್ಟ್ರು ಹೇಳಿದ್ರು. ನಾನು ಮೊದಲ ಮಗನಾಗಿ ಹುಟ್ಟಿದ್ದೇನೆ, ಕಾರ್ಯಕ್ರಮದ ಕೊನೆಯ ಭಾಷಣ ಮಾಡ್ತಿದ್ದೇನೆ ಎಂದು ಮೈಸೂರು ರಾಜವಂಶಸ್ಥ ಯದುವೀರ್ರಿಂದ ಅಚ್ಚರಿ ಮಾತುಗಳನ್ನಾಡಿದ್ದಾರೆ. ಜಯಚಾಮರಾಜ್ ಒಡೆಯರ ಜನ್ಮ ಶತಾಬ್ದಿ ಕಾರ್ಯಕ್ರಮದಲ್ಲಿ ಯದುವೀರ್ ಈ ಹೇಳಿಕೆ ನೀಡಿದ್ದಾರೆ. ನಾನು ಮೊದಲ ಮಗನಾಗಿ ಕಷ್ಟ ಅನುಭವಿಸಿದ್ದೇನೆ, ಅದು ಯಾರಿಗೂ ಬೇಡ. ಅದನ್ನ ಇಲ್ಲಿ ಹೇಳುವ ಸಂದರ್ಭವೂ ಅಲ್ಲ. ಜಯಚಾಮರಾಜ್ ಒಡೆಯರ ಕೊಡುಗೆ ಅಪಾರ, ಅವರ ಕೊಡುಗೆ ಎಲ್ಲ ಕಡೆ ಇದೆ. ಕರ್ನಾಟಕದ ಏಕೀಕರಣಕ್ಕೂ ರಾಜಮನೆತನದ ಕೊನೆಯ ರಾಜ ಜಯಚಾಮರಾಜ ಒಡೆಯರ ಅವರ ಕೊಡುಗೆ ಅಪಾರ. ಅವರ ಬಗ್ಗೆ ಹೇಳಲು ಗಂಟೆಗಳು ಸಾಲದು. ಅವರು ಕಟ್ಟಿಕೊಟ್ಟ ಸುವರ್ಣ ಯುಗವನ್ನು ನಾವು ಮತ್ತೆ ನೋಡಬೇಕು. ಮತ್ತೆ ಸುವರ್ಣ ಯುಗವನ್ನ ನಾವು ನೋಡಲು ಹಾಕಿಕೊಳ್ಳುವ ಯೋಚನೆ ಮುಖ್ಯ. ನಾವು ಮುಂದಿನ ಯುವ ಪೀಳಿಗೆಗೆ ಸುವರ್ಣ ಯುಗವನ್ನ ಕಟ್ಟಲು ಈಗಿನಿಂದಲೂ ಕಾರ್ಯಾಚರಣೆಯನ್ನ ಆರಂಭ ಮಾಡಬೇಕು ಎಂದರು. ಗುರು ಪೂರ್ಣಿಮಾ ನಿಮಿತ್ತ ಬಿದರ್ನ ಸಾಯಿ ಮಂದಿರದಲ್ಲಿ ಭಕ್ತಾದಿಗಳಿಂದ ವಿಶೇಷ ಪೂಜೆ ಮತ್ತು ಪಲ್ಲಕ್ಕಿ ಮಹೋತ್ಸವ ನಡೆಸಲಾಯಿತು. ಜಿಲ್ಲೆಯ ಭಕ್ತಾದಿಗಳು ಅಲ್ಲದೆ ನೆರೆ ರಾಜ್ಯ ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರಪ್ರದೇಶದಿಂದ ಸಾವಿರಾರು ಭಕ್ತರು ಬಂದು ಸಾಯಿ ಬಾಬರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ದೇವಸ್ಥಾನದ ಸಮಿತಿಯ ವತಿಯಿಂದ ಬಂದಂತ ಭಕ್ತಾದಿಗಳಿಗೆ ವಿಶೇಷವಾದ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಫಾಸ್ಟ್ ನಡಿ.
ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಚುನಾವಣೆ ನಡೆಯಿತು. ಜಮಖಂಡಿ ತಾಲೂಕು ಪಂಚಾಯತ್ ನೂತನ ಅಧ್ಯಕ್ಷರಾಗಿ ಸವಿತಾ ಶಿವಾನಂದ್ ಕಲ್ಯಾಣಿ ಆಯ್ಕೆಯಾದರು. ಜಮಖಂಡಿ ತಾಲೂಕು ಪಂಚಾಯತ್ನಲ್ಲಿ ತನ್ನ ಪ್ರಾಬಲ್ಯ ಬಿಟ್ಟುಕೊಡದ ಬಿಜೆಪಿ ಜಮಖಂಡಿ ತಾಲೂಕು ಪಂಚಾಯತಿ 29 ಸದಸ್ಯರನ್ನು ಹೊಂದಿದ್ದು ಸವಿತಾ ಶಿವಾನಂದ್ ಅವಿರೋಧವಾಗಿ ಆಯ್ಕೆಯಾದರು. ಬಿಜೆಪಿ 19, ಕಾಂಗ್ರೆಸ್ 10 ಸದಸ್ಯ ಬಲವನ್ನು ಹೊಂದಿದೆ. ಸವಿತಾ ಶಿವಾನಂದ್ ಕಲ್ಯಾಣಿಯವರು ಚಿಕ್ಕಪಡಸಲ್ಗಿ ಮತಕ್ಷೇತ್ರಕ್ಕೆ ಒಬ್ಬರೇ ನಾಮಪತ್ರ ಸಲ್ಲಿಸಿರುವುದರಿಂದ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ನೋಡಿ ಸರ್ ಅಪ್ಪ ನಿಂದಾಗಲೇ ಕಾಗವಾಡ ತಾಲೂಕಿನ ಜುಗುಳ ಗ್ರಾಮದಲ್ಲಿ ಚಿನ್ಮಯ ಸಾಗರ ಮುನಿಗಳಿಂದ ಗುರು ಪೂರ್ಣಿಮಾ ಆಚರಿಸಲಾಯಿತು. ಮಂಗಳವಾರ ಗುರು ಪೌರ್ಣಿಮೆಯ ನಿಮಿತ್ತ ಜುಗುಳ ಗ್ರಾಮದ ಭಗವಾನ್ ಆದಿನಾಥ ಜೈನ ಮಂದಿರದ ಸಭಾಭವನದಲ್ಲಿ ಆಚಾರ್ಯ ಚಿನ್ಮಯ ಸಾಗರ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಗುರು ಪರಂಪರೆ ಮತ್ತು ಗುರು ಭಕ್ತಿ ಬಗ್ಗೆ ವಿಶೇಷ ಕಾರ್ಯಕ್ರಮ ನೆರವೇರಿತು. ಸಮಾಧಿ ಸಾಮ್ರಾಟ ಆಚಾರ್ಯ ಶಾಂತಿ ಸಾಗರ ಹಾಗೂ ಆಚಾರ್ಯ ಚಿನ್ಮಯ ಸಾಗರ ಮುನಿಗಳ ದೀಕ್ಷಾ ಗುರುಗಳಾದ ಮುನಿಶ್ರೇಷ್ಠ ಆಚಾರ್ಯ ವಿದ್ಯಾಸಾಗರ ಜಿ ಮುನಿ ಮಹಾರಾಜರ ಭಾವಚಿತ್ರಗಳಿಗೆ ವಿಶೇಷ ಪೂಜೆ ಅಲಂಕಾರ ಸಲ್ಲಿಸಿ ಗುರು ಪೌರ್ಣಿಮೆ ಆಚರಿಸಿದರು. ಭಾರಿ ಮಳೆ ಸುರಿಯುತ್ತಿರುವುದರಿಂದಾಗಿ ಬ್ರಹ್ಮಪುತ್ರ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಅಸ್ಸಾಂನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಬ್ರಹ್ಮಪುರ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ. ಅಸ್ಸಾಂನ ರಾಜಧಾನಿ ಗುವಾಹಟಿಯಲ್ಲಿ ಪ್ರವಾಹ ಉಂಟಾಗಿದೆ. ಇನ್ನು ಗುವಾಹಟಿಯ ಹಲವು ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಸಾಕಷ್ಟು ಸಾವು ನೋವು ಸಂಭವಿಸಿವೆ. ಪ್ರಾಣ ಮನೆ ಕಳೆದುಕೊಂಡ ಜನ ಸಂಕಷ್ಟದಲ್ಲಿದ್ದಾರೆ. ರಾಸ್ತಾ ಮೇ ಆನಾ ಸರ್ಕಾರ ಕಾ ಕಾಮ ಸರ್ಕಾರ ಥೋಡಾ ದೇಖನೆ ಪಡನೆ ಪಡೆಗಾ ಸರ್ಕಾರ ಥೋಡಾ ಹಮಲೋಗಕ್ಕೆ ಲಿಯೆ ಮದದ ಕರನೆ ಪಡೆಗಾ ಜೈಸೆ ಕಿ ಪಾನಿ ಜೈಸೆ ಬಾರ ರಹಾ ಜೈಸೆ ಪಾನಿ ಆ ರಹಾ ಹೈ ಅಭಿ ಜೋ ಪಾನಿ ಬರೆಗಾ ನಾ ಹಮಲೋಗಕ್ಕೆ ಲಿಯೆ ಬಹುತ ಖತರನಾಕ ಹೋ ಜಾಯೆಗಾ ಇಸ್ಲಿಯೆ ಇಸ್ಲಿಯೆ ಮೇ ವಿನಂತಿ ಕರ್ತಾ ಹೂ ಸರ್ಕಾರ ಕೋ ಇಸ್ಲಿಯೆ ದೇಖನೆ ಕೆ ಲಿಯೆ ಹಮಲೋಗಕ್ಕೆ ಮದದ ಕರನೆ ಕೆ ಲಿಯೆ ಕೋಯಿ ಹೆಲ್ಪ ಕರನೆ ಕೆ ಲಿಯೆ ಮೇ ಸರ್ಕಾರ ಕೋ ಆಹ್ವಾನ ಕರ್ತಾ ಹೂ ಮೇ